हाय हेलो नमस्कार वीक्षक नानु संदीप शेटि हेग्गदे इदु हेग्गदे स्टुडियो इवत्तु निम्मेल्लरिगू ओंदु सरप्राइज़ इदे जोतेगे ನಾವಿಷ್ಟು ದಿನ ಮಾಡಿರುವಂತ ಕೆಲಸಕ್ಕೆ ನಮಗೆ ಯೂಟ್ಯೂಬ್ ಸಂಸ್ಥೆ ಕಡೆಯಿಂದ ಒಂದು ಸಿಲ್ವರ್ ಪ್ಲೇ ಬಟನ್ ಬಂದಿದೆ. ಇದು ಅಮೇರಿಕಾದಿಂದ ಬಂದಿರುವಂಥದ್ದು. ಸೊ ನಿಮ್ಮೆಲ್ಲರಿಗೂ ಕೂಡ ಅದು ಸಲ್ಲಬೇಕು ಅನ್ನುವಂಥ ಒಂದು ಆಶಾಭಾವನೆಯಲ್ಲಿ ಇವತ್ತು ನಾವು ಸ್ಪೆಷಲ್ಲಾಗಿ ನೀವು ಇಷ್ಟು ದಿನ ಹೆಗ್ಗದ್ದೆ ಸ್ಟುಡಿಯೋ ಅಂತ ಏನು ನೋಡಿದಿರಿ, ಸೊ ಅದು ಪ್ರಧಾನ ಕಚೇರಿ ಬೆಂಗಳೂರಲ್ಲಿ ಇದ್ದರೂ ಕೂಡ ಸೊ ಅದು ಎಲ್ಲಿದು ಹೆಗ್ಗದ್ದೆ ಅಂದರೆ ಏನು ಎತ್ತ ಅನ್ನುವಂಥ ಒಂದು ಪ್ರಶ್ನೆ ಸುಮಾರು ದಿನಗಳಿಂದ ನಮಗೆ ಸುಮಾರು ಜನ ಕೇಳಿರುವಂಥದ್ದು. ಅದಕ್ಕೆಲ್ಲವೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಜೊತೆಗೆ ಸಿಲ್ವರ್ ಪ್ಲೇ ಬಟನ್ ಬಾಕ್ಸನ್ನು ಇವತ್ತು ನಾವು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ, ಓಪನ್ ಮಾಡ್ತಾ ಇದ್ದೀವಿ. ಅದು ನಮ್ಮ ಹೆಗ್ಗದ್ದೆ ಫ್ಯಾಮಿಲಿಯಲ್ಲೇ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಇವತ್ತು ಒಟ್ಟಿಗೆ ಸೇರಿದ್ದೀವಿ. ತುಂಬ ಖುಷಿಕರವಾದಂಥ ವಿಚಾರ ಅಂತ ಹೇಳಿದರೆ ನಮಗೆ ಅಂದರೆ 100,000+ ಅಧಿಕ ಜನ ಫಾಲೋವರ್ಸ್ಗಳು ನಮ್ಮ ಹಿಂದೆ ಇದ್ದಾರೆ. ಅಂದರೆ ಅದು ನೀವೆಲ್ಲರೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹೆಗ್ಗದ್ದೆ ಅಂದರೆ ಏನು ಅಂತ ಕೇಳುವವರು ತುಂಬ ಜನ ಇದ್ದಾರೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ. ಇದು ಒಂದು ಮನೆತನ. ಸೊ ಹೆಗ್ಗದ್ದೆ ಅಂದರೆ ನಿಮಗೆ ಸುಮಾರು ಕಡೆ ಸಿಗುತ್ತೆ, ಸಕಲೇಶ್ಪುರ ಕಡೆ ಸಿಗುತ್ತೆ, ಆಮೇಲೆ ಸುಮಾರು ಜನ ಬೇರೆ ಬೇರೆ ಕಡೆ ಹೇಳಿದ್ದಾರೆ. ಆದರೆ ಇದು ಕುಂದಾಪುರ ತಾಲೂಕು ಹೊಸೂರು ಹೆಗ್ಗದ್ದೆ. ಅಂದರೆ ನಿಮ್ಮ ಕುಂದಾಪುರ ತಾಲೂಕಲ್ಲಿ ಕೊಲ್ಲೂರು ದೇವಸ್ಥಾನ ಸಿಗುತ್ತೆ. ಸೊ ಕೊಲ್ಲೂರಿಗೆ ಬಂದಿದ್ದರೆ ಗೊತ್ತಾಗುತ್ತೆ, ಅಲ್ಲಿ ಒಂದು ಮಾರಣಕಟ್ಟೆ ಅಂತ ಟೆಂಪಲ್ ಕೂಡ ಇದೆ ಕೊಲ್ಲೂರಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ. ಅದರ ಒಂದು ಮಾರಣಕಟ್ಟೆ ಟೆಂಪಲಿಂದ ಒಂದು 5 ಕಿಲೋಮೀಟ್ರ್ ಒಳಗಡೆ ಬಂದರೆ ಒಂದು ಹಳ್ಳಿ ಭಾಗದಲ್ಲಿ ಹೆಗ್ಗದ್ದೆ ಅನ್ನುವಂಥ ಒಂದು ಮನೆತನ ಇದೆ. ಸೊ ಈಗ ನಾನು ಇಲ್ಲೇ ಕೂತ್ಕೊಂಡು ಮಾತಾಡ್ತಿದ್ದೀನಿ. ಸೊ ಹೆಗ್ಗದ್ದೆಯಲ್ಲಿದ್ದೀನಿ. ಸೊ ಇದು ಈ ಹೆಗ್ಗದ್ದೆ ಸಂಸ್ಥೆ ಈ ಮನೆತನಕ್ಕೆ ಸೇರಿರೋದು. ಮತ್ತು ನಾವು ಯಾವುದೇ ಒಂದು ಬಿಸ್ನೆಸ್ಸನ್ನು ಮಾಡಿದರೂ ಕೂಡ ಅದು ಹೆಗ್ಗದ್ದೆ ಹೆಸರಲ್ಲೇ ಇರುತ್ತೆ. ಸ್ಪೆಷಲಿ ನಾನು ಮಾಡುವಂಥ ಎಲ್ಲವೂ ಕೂಡ ನಮ್ಮದು ಹೆಗ್ಗದ್ದೆ ಪ್ರಕಾಶನ ಇರ್ಬೋದು, ಹೆಗ್ಗದ್ದೆ ಡಿಸೈನಿಂಗ್ ಇರ್ಬೋದು, ಹೆಗ್ಗದ್ದೆ ಫೋಟೋಗ್ರಫಿ ಇರ್ಬೋದು, ಈಗ ನೀವೆಲ್ಲ ನೋಡ್ತಿರುವಂಥ ಹೆಗ್ಗದ್ದೆ ಸ್ಟುಡಿಯೋ ಇರ್ಬೋದು. ಇದರಲ್ಲಿ ಸುಮಾರು ಜನ ಕಲಾವಿದರು ಬಂದು ಸಂದರ್ಶನವನ್ನು ಕೊಟ್ಟಿದ್ದಾರೆ. ಸೊ ಮುಖ್ಯವಾಗಿ ನಮಗೆ ಸಿನಿಮಾ ಕಲಾವಿದರು ಅವರೆಲ್ಲರಿಗೂ ಕೂಡ ಸ್ಪೆಷಲಾಗಿ ಥ್ಯಾಂಕ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಜೊತೆಗೆ ಯಕ್ಷಗಾನ ಕಲಾವಿದರು ಇರ್ಬೋದು, ಹಳ್ಳಿ ಸೊಗಡಲ್ಲಿ ಯಾರ್ಯಾರು ಪ್ರತಿಭಾವಂತ ಕಲಾವಿದರಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಒಂದು ವೇದಿಕೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಅದು ಈ ಲಾಕ್ಡೌನ್ ಪೀರಿಯಡ್ಸಲ್ಲಿ ತುಂಬ ಜಾಸ್ತಿ ಇಫೆಕ್ಟಿವ್ ಆಗಿ ಅದು ಎಲ್ಲ ಕಡೆಯೂ ರೀಚ್ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 100,000 ಫಾಲೋವರ್ಸ್ ಹೊಂದೋದಂದರೆ ಅದು ಸಣ್ಣ ವಿಚಾರ ಅಲ್ಲ ಅಂತ ಅನಿಸುತ್ತೆ. ನಮ್ಮದು 2 ವಾಹಿನಿ ಇದೆ, ಒಂದು ಸಮಾಚಾರ ಸಂದೀಪ್ ಅಂತ ಇದೆ, ಅದರಲ್ಲಿ ನಾವು ಕರೆಂಟ್ ಅಫೇರ್ಸ್ ಏನಿದೆ ಅದರ ಬಗ್ಗೆ ಮಾತಾಡ್ತೀವಿ. ಅದನ್ನು ಬಿಟ್ಟರೆ ಹೆಗ್ಗದ್ದೆಯಲ್ಲಿ ವಿಶೇಷವಾದ ಸಂದರ್ಶನಗಳು ಮತ್ತು ಶಾರ್ಟ್ ಮೂವೀಸ್ಗಳು, ಸಾಂಗ್ಸ್ಗಳು ಇವೆಲ್ಲವನ್ನು ಹಾಕಿದ್ವಿ. ಆದರೆ ಸದ್ಯಕ್ಕೆ ಹಿರಿಯ ಕಲಾವಿದರ ಸಂದರ್ಶನ ಮತ್ತು ಮೇಕಿಂಗ್ ವಿಡಿಯೋಸ್ಗಳನ್ನು ಮಾಡ್ತಾ ಇರೋದ್ರಿಂದ ಇದು ಜಾಸ್ತಿ ಜನಕ್ಕೆ ರೀಚ್ ಆಗಿದೆ. ನಾವು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ನಮ್ಮದೇ ಆದಂಥ ಒಂದು ಸಂಸ್ಥೆಯನ್ನು ಕಟ್ಟರೆ ಹೇಗಿರುತ್ತೆ ಅನ್ನುವಂಥ ಒಂದು ಸಣ್ಣ ಆಶಾಭಾವನೆಯಲ್ಲಿ ನಾನು ಮತ್ತು ದೀಪಕ್ ಸೇರಿ ಇದನ್ನು ಪ್ರಾರಂಭಿಸಿದ್ವಿ. ಸೊ ಎಲ್ಲೊಂದು ಕಡೆ ಇದು ನಮಗೆ ತಿಂಗಳಿಗೆ ಮಿಲಿಯನ್ಸ್ ಗಟ್ಟಲೆ ವ್ಯೂಸನ್ನು ಕೊಟ್ಟಿರುವಂಥದ್ದು. 0 ದುಡ್ಡಿಂದ ನಾವು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು. ನಮಗೆ ಇದನ್ನು ಪ್ರಾರಂಭಿಸುವ ಮುಂಚೆ ನಮ್ಮ ಹತ್ರ ನಿಜವಾಗಲೂ ದುಡ್ಡು ಅನ್ನೋದು ಇರಲೇ ಇಲ್ಲ. ಇವತ್ತು ನಾವು ಲ್ಯಾಕ್ಸ್ ಟುಗೆದರ್ ಅರ್ನಿಂಗನ್ನು ಪಡ್ಕೊತಾ ಇದ್ದೀವಿ ಅಂತ ಹೇಳೋಕ್ಕೆ ನನಗಂತೂ ತುಂಬ ಖುಷಿಯಾಗುತ್ತೆ. ಸೊ ನಮ್ಮ ಸಂಸ್ಥೆ ನಮ್ಮ ಕೈ ಹಿಡಿದಿದೆ, ಅದು ಕೈ ಹಿಡಿಯೋಕ್ಕೆ ಕಾರಣ ನೀವೆಲ್ಲರೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ತಂದೆ ತಾಯಿ ಮತ್ತು ನಾವು ಬ್ರದರ್ಸು ಮತ್ತು ಅತ್ತಿಗೆಯಂದಿರು ಮತ್ತು ನಮ್ಮ ಮಕ್ಕಳು. ಸೊ ಇವರೆಲ್ಲ ಸೇರಿ ಇವತ್ತು ಹೆಗ್ಗದ್ದಲ್ಲೇ ಕೂತ್ಕೊಂಡು ಈ ಒಂದು ಅಮೇರಿಕಾದಿಂದ ನಮ್ಮ ಚಾನಲ್ಗೆ ಸ್ಪೆಷಲ್ಲಾಗಿ ಕೊಟ್ಟಿರುವಂಥ ಒಂದು ಸಿಲ್ವರ್ ಪ್ಲೇ ಬಟನನ್ನು ನಾವು ಇವತ್ತು ಇಲ್ಲಿಗೆ ತರಿಸ್ಕೊಂಡು ಇಲ್ಲೇ ಇವರೆಲ್ಲರ ಸಮ್ಮುಖದಲ್ಲಿ ನಮ್ಮ ತಂದೆ ತಾಯಿಗಳ ಕೈಯಿಂದ ಅದನ್ನು ಓಪನ್ ಮಾಡಬೇಕು ಅಂತ ಇಚ್ಛೆ ಪಟ್ಟಿದ್ದೆ. ಅದು ಇವತ್ತು ನೆರವೇರ್ತಾ ಇದೆ. ನಾವೇನೇ ಮಾಡಿದರೂ ಅದು ಏನೋ ಇನ್ನೂ ಲೈಫ್ ಇದೆ, ಮಾಡ್ಕೊತಾ ಹೋಗ್ಬೋದು. ಆದರೆ ನಾವು ಮಾಡೋ ಕೆಲಸ ಎಲ್ಲ ನಮ್ಮ ತಂದೆ ತಾಯಿಯವರಿಗೆ ಸೇರಬೇಕು. ನಾವು ಮಾಡೋದ್ರಲ್ಲೂ ಒಂದು 10% ಅವರು ಕೂಡ ಮಾಡಬೇಕು, ಖುಷಿ ಪಡಬೇಕು ಅನ್ನುವಂಥ ಒಂದು ಮನೋಭಾವನೆಯಲ್ಲಿ ಇವತ್ತಿಲ್ಲಿ ಮಾಡ್ತಾ ಇದ್ದೀವಿ. ಸೊ ಈಗ ಅವರ ಕೈಯಿಂದ ಅದನ್ನು ಓಪನ್ ಮಾಡ್ತಾರೆ. ಸೊ ನಿಮ್ಮೆಲ್ರಿಗೂ ಅದನ್ನು ತೋರಿಸ್ತಾರೆ. ಇನ್ನು ಯಾರು ಬಾಕ್ಸನ್ನು ಎಲ್ಲ ಬಾಕ್ಸನ್ನು ನೋಡಿರೋದಷ್ಟೇ, ಯಾರು ಕೂಡ ಅದನ್ನು ಓಪನ್ ಮಾಡಿಲ್ಲ. ಸೊ ಈಗ ಅದನ್ನು ಓಪನ್ ಮಾಡೋಣ. ಇಲ್ಲಿ ಬರೆದಿದ್ದಾರೆ ಸೊ ಸಮ್ 1 lakh ಸಬ್ಸ್ಕ್ರೈಬರ್ಸ್ ಅಂತ. ಸೊ ಅವರಿಂದ ಅಂದರೆ ಯೂಟ್ಯೂಬ್ CEO ನಮಗೊಂದು ಲೆಟರ್ ಬಂದಿದೆ. ಇದು ಇದನ್ನು ಪಡ್ಕೋಬೇಕು ಅಂದರೆ ಇದಕ್ಕೆ ಒಂದಿಷ್ಟು ಶ್ರಮ ಇರುತ್ತೆ. ಅಂದರೆ ನಾವು ಮಾಡೋ ವೀಡಿಯೋ ನಿಮಗೆ ಒಂದು 15 ನಿಮಿಷ 20 ನಿಮಿಷ ಡೈಲಿ ನೀವು ನೋಡ್ಬೋದು. ಒಂದು ವೀಡಿಯೋ ನೋಡ್ಬೋದು, 2 ವೀಡಿಯೋ ನೋಡ್ಬೋದು.
ಆದರೆ ನಾವು ನಮ್ಮ ರಾಜ್ಯ ಜಿಲ್ಲೆ ದೇಶ ವಿದೇಶ ಅಂತ ಎಲ್ಲ ಕಡೆ ಸುತ್ತಿ ಸುತ್ತಿ ನಮಗೆ ಎಷ್ಟು ಆಗುತ್ತೆ ಅಷ್ಟು ವೀಡಿಯೋನ ಮಾಡ್ತೀವಿ. ಅದ್ರ ಹಿಂದೆ ಸುಮಾರು ಈಗ ನೀವು 15 ನಿಮಿಷ ವೀಡಿಯೋ ನೋಡ್ತೀರಂದ್ರೆ ನಾವು ಒಂದು 5 ಅವರ್ ಅಥವಾ 6 ಗಂಟೆಗಳ ಕಾಲ ಅದು ಕೆಲಸ ಮಾಡಿರ್ತೀವಿ. ಸೊ ಅದನ್ನು ನೋಡಿ ಅದಕ್ಕೆ ಒಂದಿಷ್ಟು ವ್ಯೂಸ್ ಬಂದು ಅದರಲ್ಲಿ ಒಂದಿಷ್ಟು ಸಬ್ಸ್ಕ್ರೈಬರ್ ಬಂದಿರೋದಕ್ಕೆ ಸೊ ಈ ಒಂದು ಅವಾರ್ಡ್ ಲೆಟರನ್ನು ಕೊಡ್ತಾರೆ. ಈಗ ಒಂದು ಸಿಲ್ವರ್ ಪ್ಲೇ ಬಟನ್ ಇದೆ ಇದರಲ್ಲಿ, ಅದನ್ನು ತೆಗೆಯೋಣ. ಸುಮಾರು ಜನ ನನಗೆ ಹೇಳ್ತಾ ಇದ್ರು ಸೊ ಇದನ್ನು ಹಿಡ್ಕೊಳ್ಳೋದೇ ಒಂದು ಭಾಗ್ಯ ಆ್ಯಂಡ್ ಅದು ಎಲ್ರಿಗೂ ಕೂಡ ಸಿಗೋದಿಲ್ಲ ಅಂತ. ಸೊ ಕಾಣಿಸ್ತಿದಲ್ಲ ನಮ್ಮ ಕೆಲಸಕ್ಕೆ ಇದು ಕೊಡೋದು. ಇದರಲ್ಲಿ ಸ್ಪೆಷಲ್ಲಾಗಿ ಇಲ್ಲಿ ಬರೆದಿರುತ್ತೆ ಹೆಗ್ಗದ್ದೇ ಸ್ಟುಡಿಯೋ ಅಂತ. ಸೊ ನಾನು ಸ್ಪೆಷಲ್ಲಾಗಿ ಕನ್ನಡದಲ್ಲೂ ಬೇಕು ಅಂಥೇಳಿ, ನಾವು ಕರ್ನಾಟಕದವರಾದ್ದರಿಂದ ಕರ್ನಾಟಕದಲ್ಲೂ ಕೂಡ ಅವರಿಗೆ ನೇಮ್ ಬೇಕು ಅಂತ ಹೇಳಿದೆ. ಹಾಗಾಗಿ ಸೊ ನೇಮನ್ನು ಕೊಟ್ಟಿದ್ದಾರೆ. ಈ ಸರ್ಟಿಫಿಕೇಟ್ ವಿಶೇಷವಾಗಿ ಏನು ಯೂಟ್ಯೂಬರ್ ಕಳಿಸಿದ್ದಾರೆ ಇದರಲ್ಲಿ ಏನು ಕಂಟೆಂಟ್ಸ್ ಇದೆ ಅನ್ನೋದನ್ನು ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಮ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಜಸ್ಟ್ ಹೌ ಫಾರ್ ಹ್ಯಾವ್ ಯು ಕಮ್ ಇಫ್ ಈಚ್ ಆಫ್ ಯುವರ್ ಸಬ್ಸ್ಕ್ರೈಬರ್ಸ್ ವರ್ ಎ ಲೈಟ್ ಇಯರ್ ದೇ ಕುಡ್ ಟೇಕ್ ಯು ಫ್ರಮ್ ಒನ್ ಸೈಡ್ ಆಫ್ ದಿ ಮಿಲ್ಕಿ ವೇ ಟು ದ ಅದರ್ಸ್ ದ್ಯಾಟ್ಸ್ ಫಾರ್ And it's why today we are so excited to celebrate your special YouTube journey with you. Not only have you brought a unique voice and a style to the world, you have also created valuable connection and built a community along the way. In that spirit, YouTube is proud to present you with the Silver Creator Award, which celebrates your hard work and incredible achievements. Congratulations on this amazing milestone, just one of many that we hope will follow in the future. After all, there are countless others out there who have yet to discover your passion and dedication. Whether they come to your channel to learn something new or just for a laugh, a whole new audience is waiting for you to inspire them. Just as your growing community continues to inspire you, we can't wait to see what you do next, and we will be with you every step of the way. Yours sincerely, Susan Wojwicki, CEO YouTube. So ಇದೊಂದು ಕ್ರಿಯೇಟರ್ ಅವಾರ್ಡ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಲೋವಿಂಗ್ ಯುವರ್ ಟೀಮ್ ಟು ಪರ್ಚೇಸ್ ಪರ್ಸನಲೈಸ್ಡ್ ಕ್ರಿಯೇಟರ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನಮ್ಮನ್ನು ರೆಕಾಗ್ನೈಸ್ ಮಾಡಿ ಅಂದರೆ ನಾವೀಗ ನಿಮ್ಗೆ ಕಾಣಿಸ್ತಿರ್ಬೋದು ಸುತ್ತಲೂ ಪರಿಸರ ಒಂದು ಹಳ್ಳಿ, ಇಲ್ಲಿ ನಮಗೆ ಈ ನಾವೆಲ್ಲ ಇಲ್ಲೇ ಹುಟ್ಟಿ ಬೆಳೆದವರು. ಸೊ ಇವತ್ತು ಬೆಂಗಳೂರಂಥ ಸಿಟಿಯಲ್ಲಿ ಬದುಕನ್ನು ಕಟ್ಕೊಂಡಿದ್ದೀವಿ. ಸುಮಾರು ಜನ ಕೇಳ್ತಾರೆ ನಿಮ್ಮದು ಎಲ್ಲ ಕಡೆ ನೋಡಿದ್ದೀವಿ, ನಾನೆಲ್ಲೋ ಒಂದು ಕಡೆ ಟೀ ಕುಡಿಯೋಕೆ ಹೋದರೆ ಅಲ್ಲಿ ಬಂದು ನನ್ನ ರೆಕಾಗ್ನೈಸ್ ಮಾಡಿ ಸೊ ಹೆಗ್ಗದ್ದೆ ಸ್ಟುಡಿಯೋ ನಿಮ್ಮದೇ ಅಲ್ವಾ ಸರ್ ಅಂತ ಕೇಳ್ತಾರೆ. ಸೊ ಹೌದು, ನಾವು ಒಂದು 2.5 ವರ್ಷದಿಂದ ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ. ಸೊ ಎವ್ರಿ ಸ್ಟೆಪ್ಪಲ್ಲೂ ನಮ್ಗೆ ತುಂಬಾ ಟ್ರಬಲ್ಸ್ ಇತ್ತು. ಒಂದು ಫೈನಾನ್ಷಿಯಲ್ ಇರ್ಬೋದು, ಇನ್ನೊಂದು 0 ಸಬ್ಸ್ಕ್ರೈಬರಿಂದ ನಾವು ಸ್ಟಾರ್ಟ್ ಮಾಡಿದಾಗ ಈಗ ಇವತ್ತು ಯಾವುದೇ ನಾವು ವೀಡಿಯೋನ ಬಿಟ್ಟರೂ ಕೂಡ ಸೊ ಆ ವೀಡಿಯೋಗೆ ಒಂದಿಷ್ಟು ಸಬ್ಸ್ಕ್ರೈಬರ್ ಇರ್ತಾರೆ, ನೋಡ್ತಾರೆ, ಅದೇನೋ ಒಂದು ಆಗುತ್ತೆ. ಬಟ್ ನಾವು 0 ಶುರು ಮಾಡಿದವಾಗ ಅಲ್ಲಿ ತುಂಬಾ ಕಷ್ಟಗಳಿರುತ್ತೆ. ಆಮೇಲೆ ಸ್ಪೆಷಲಿ ನಾವು ಸಿನಿಮಾವನ್ನು ತೆಗೆದುಕೊಂಡಿರೋದ್ರಿಂದ ಎಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ
ನನಗೆ ಒಂದಿಷ್ಟು ವರ್ಷದ ಅನುಭವ ಇದ್ದಿರೋದ್ರಿಂದ ಆಮೇಲೆ ಒಂದಿಷ್ಟು ಸೆಲೆಬ್ರಿಟಿಗಳು ಪರಿಚಯ ಇದ್ದಿರೋದ್ರಿಂದ ಅವರೆಲ್ಲರ ಸಂದರ್ಶನವನ್ನು ಬಹಳನೇ ಈಸಿಯಾಗಿ ಬಿತ್ತರಿಸೋಕೆ ಸಹಾಯ ಆಯಿತು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದು ಕೇವಲ ನಮ್ಮದಲ್ಲ, ಇದು ನಿಮ್ಮೆಲ್ಲರಿಗೂ ಸಲ್ಲಬೇಕಾಗಿದ್ದು. ಸೊ ಯಾರೇ ನನ್ನ ಆಫೀಸಿಗೆ ಬಂದರೂ ಇದನ್ನು ಮುಟ್ಟಿ ಇದ್ರ ಜೊತೆಗೆ ಫೋಟೋವನ್ನು ತೆಗೆದುಕೊಳ್ಳೋಕೆ ಅವಕಾಶ ಇದೆ. ಯಾರು ಬೇಕಾದರೂ ನನ್ನ ಭೇಟಿ ಆಗ್ಬೋದು, ನೀವು ನಮ್ಮ ಆಫೀಸಿಗೆ ಬಂದು ನನ್ನ ಜೊತೆ ಮಾತಾಡ್ಬೋದು. ಸೊ ಹಾಗೆ ಇದನ್ನು ಕೂಡ ಇದರಲ್ಲೂ ಕೂಡ ನೀವು ಫೋಟೋವನ್ನು ತೆಗೆಸ್ಕೋಬಹುದು ಅಂತ ಹೇಳ್ತಾ, ಸೊ ಇವತ್ತು ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ನನಗಂತೂ ತುಂಬಾ ಖುಷಿ ಇದೆ. ಇದು ಲೈಫಲ್ಲೇ ಎಲ್ಲ ಒಂದು ಸಲ ಸಿಗೋದಂತೆ. ಸೊ ಇದು ಕೂಡ ಫಸ್ಟ್ ಚಾನ್ಸ್ ನಮಗೆ ಸಿಕ್ಕಿರೋದು. ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಕೊಡ್ತೀವಿ, ಇದು ನಮ್ಮ ಕೆಲಸ ನಿಲ್ಲೋದಿಲ್ಲ. ಆಮೇಲೆ ಸುಮಾರು ಜನ ಕೇಳ್ತಾರೆ, ಎಷ್ಟು ಸರ್ ನಿಮ್ಮ ಅರ್ನಿಂಗ್ ಎಷ್ಟಿರುತ್ತೆ, ಸೊ ಯೂಟ್ಯೂಬಲ್ಲಿ ನಿಮ್ಮದು ಏನಿದೆ ಅಂತ ಕೇಳ್ತಾರೆ. ಸೊ ಅದಕ್ಕೆಲ್ಲ ನಾನು ಮತ್ತೊಂದು ವಿಡಿಯೋನ ಮಾಡ್ತೀನಿ. ಸೊ ನಾವೆಷ್ಟು ದುಡಿತೀವಿ, ಆಮೇಲೆ ನಾವು ಇಷ್ಟೊಂದು ಕೆಲಸ ಕೊಟ್ಟಿದ್ದೀವಿ, ನಾವು ಎಲ್ಲಿಂದ ಬಂದ್ವಿ, ಹೇಗೆ ಬಂದ್ವಿ, ಇವೆಲ್ಲವನ್ನು ನೆಕ್ಸ್ಟ್ ನಾನು ಮುಂದೆ ಫರ್ದರ್ ವೀಡಿಯೋಸಲ್ಲಿ ತಿಳಿಸೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ತಂದೆಯವ್ರ ಹತ್ರ ಒಂದೇ ಒಂದು ಮಾತಾಡ್ಸೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಏನು ಅನಿಸ್ತು ಪಾಪ ನಿಮಗೆ? ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ, ಆದರೆ ಇನ್ನು ಮುಂದೆ ಕೂಡ ಚೆನ್ನಾಗಿ ಹೋಗಲಿ ಅಂತ ನನ್ನ ಇಷ್ಟ. ಅಮ್ಮನಿಗೆ ಏನನ್ನಿಸ್ತು? ಶ್ರೀದೇವರ ಅನುಗ್ರಹದಿಂದ, ಗುರು ಹಿರಿಯರ ಆಶೀರ್ವಾದದಿಂದ ಇಷ್ಟೆಲ್ಲ ಕೆಲಸಗಳನ್ನು ನಡೆಸುತ್ತಾ ಬಂದಿದ್ದಾನೆ. ಇನ್ನೂ ಕೂಡ ಅವರ ಅನುಗ್ರಹ ಆಶೀರ್ವಾದ ಅವನ ಮೇಲೆ ಇರಲಿ ಎಂದು ಹೇಳುತ್ತಾ ನನಗೆ ತುಂಬ ಖುಷಿಯಾಗಿದೆ. ಇಷ್ಟೆಲ್ಲ ಮಾಡ್ತಾನೆ, ಇಷ್ಟೆಲ್ಲ ನೋಡ್ತೇವೆ ಅಂತ ನಾವು ಆಲೋಚನೆ ಮಾಡಲೇ ಇಲ್ಲ. ಅದರಿಂದ ನಮಗೆ ಇನ್ನು ಹೇಳಲಿಕ್ಕೆ ಏನೂ ಹೆಚ್ಚಿಗೆ ಬಾಕಿ ಇಲ್ಲ. ಇನ್ನೂ ಕೂಡ ಇದೇ ಥರ ಮುಂದೆ ನಡೆಯಲಿ, ಆ ದೇವರ ಅನುಗ್ರಹ ತುಂಬ ಇವನ ಮೇಲೆ ಇರಲಿ ಎಂದು ನಾನು ಆಶೀರ್ವಾದ ಮಾಡುತ್ತಾ. ಆಲ್ ದ ಬೆಸ್ಟ್ ಸಂದೀಪ್ ಶೆಟ್ಟಿ, ಹೇಗೆ ಇದೆ? ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ವಾಳೆ ಬತ್ತು ಚಿಕ್ಕಪ್ಪ. ಆಲ್ ದಿ ಬೆಸ್ಟ್. ಆಲ್ ದ ಬೆಸ್ಟ್ ಚಿಕ್ಕಪ್ಪ. ಆಲ್ ದ ಬೆಸ್ಟ್ ಚಿಕ್ಕಪ್ಪ. ಆಲ್ ದಿ ಬೆಸ್ಟ್ ಸಂದೀಪ್. ಗಾಡ್ ಬ್ಲೆಸ್ ಯು. ಆಲ್ ದ ಬೆಸ್ಟ್ ಸಂದೀಪ್. ಆಲ್ ದ ಬೆಸ್ಟ್ ಹೇಗಿದ್ದೆ?